ಅದರಲ್ಲೂ ನಾನು ನ್ಯೂಸ್ ನೋಡೋಣ ಅಂತ ಹೇಳಿ ಬೊಳ್ಪಿಗೆದ್ದು ಟಿ ವಿ ಹಾಕಿದಂಗೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟವೇ ಗಡ ಅಂತೇಳಿ ನ್ಯೂಸ್ ಬರ್ತಾವುಟ್ಟು ಯಡಿಯೂರಪ್ಪ ರಾಜೀನಾಮೆಗೆ ನಿರ್ಧಾರ ಅಂತೇಳಿ ನ್ಯೂಸ್ ಬರ್ತಾವುಟ್ಟು ಅಷ್ಟಕ್ಕನ ಪಬ್ಲಿಕ್ ಟಿ ವಿಲಿ ಆ್ಯಂಕರ್ ರಿಪೋರ್ಟರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾವುಟ್ಟು ನಾ ಎಲ್ಲ ಕತೆನೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟದಕ್ಕೆ ಪಬ್ಲಿಕ್ ಟಿ ವಿ ರಿಪೋರ್ಟರ್ಗೆ ಎಂತಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳುದು ಅಂತ ಕೇಳಿದ್ರೆ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡಿ ಮೊದಲನೇದಾಗಿ ಸುದ್ದಿಯನ್ನ ಮೊಟ್ಟ ಮೊದಲನೇದಾಗಿ ಫಸ್ಟ್ ಬಂದದ್ದು ವೆಲ್ ನಿನ್ನೆ ಅಂದರೆ ಜುಲೈ 26ರಂದು ಎಲ್ಲಿ ಹೋದರೂ ಎಲ್ಲ ಕಡೆ ಒಂದೇ ಮಾತು, ಮುಂದಿನ ಮುಖ್ಯಮಂತ್ರಿ ಯಾರಾದವೆ, ಮುಂದಿನ ಮುಖ್ಯಮಂತ್ರಿ ಯಾರಾದವೆ. ಅದು ಯಾರು ಆದವೆ ಅಂತ ಹೇಳೋದಕ್ಕೆ ಕರೆಕ್ಟ್ ಆದ ಆನ್ಸರ್ ಯಾರ ಕಲೂ ಇಲ್ಲ, ಆದರೆ ಹೇಳಿದ್ದು ಎಲ್ಲ ಒಂದೇ, ಮುಂದಿನ ಮುಖ್ಯಮಂತ್ರಿ ಯಾರಾದವೆ, ಮುಂದಿನ ಮುಖ್ಯಮಂತ್ರಿ ಯಾರಾದವೆ, ಯಾರಾದವೆ, ಯಾರಿಗೂ ಆನ್ಸರ್ ಗೊತ್ತಲೆ. ಆದರೆ ಒಬ್ಬೊಬ್ಬರ ದೃಷ್ಟಿಕೋನದಲ್ಲಿ ಒಬ್ಬೊಬ್ಬರ ಪ್ರಕಾರ ಒಬ್ಬೊಬ್ಬ ಮುಖ್ಯಮಂತ್ರಿ ಆದವೆ. ಅದು ನಿನ್ನೆ ಮಧ್ಯಾಹ್ನ ನೋಡ್ತಾಳೋ, ಯಡಿಯೂರಪ್ಪ ಯಾಗ ರಾಜೀನಾಮೆ ಕೊಟ್ಟೋ ಆಗಂದ ಎಲ್ಲವೂ ಮುಂದಿನ ಸಿ ಎಂ ಅವು ಆದವೆ, ಮುಂದಿನ ಸಿ ಎಂ ಇವು ಆದವೆ, ಗ್ಯಾಪಲ್ಲಿ ನಮ್ಮ ಸಂಸದರು ಸಮೇತ ಸಿ ಎಂ ಆದವೆ ಅಂತೇಳಿ ನ್ಯೂಸ್ ಬಾತು. ಅದರ ಎಡಿಟ್ಗೆ ಬಾತು, ಕೆ ಜಿ ಎಫ್ ಬ್ಯಾಕ್ಗ್ರೌಂಡ್ ಹಾಕಿ ಮ್ಯೂಸಿಕ್ ಬೇರೆ ಬಾತು. ಆಗಲೇ ಅಲ್ಲೊಬ್ಬ ಕಾಲಿಟ್ಟಿದ್ದ ಯಾರು, ನಮ್ಮ ಸಂಸದರು. ನೋಡಿ, ಮೊನ್ನೆಯಿಂದ ಫೇಸ್ಬುಕ್ಲಿ, ವಾಟ್ಸಪ್ಲಿ, ನ್ಯೂಸ್ ಚಾನಲ್ ಎಲ್ಲ ಕಡೆ ಒಂದೇ ನ್ಯೂಸ್ ಓಡಾಡ್ತಿದ್ದದೆ ಎಂತ ಅಂತ ಹೇಳಿದ್ರೆ, ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟವೆ ಗಡ 26ಕ್ಕೆ. ಅದು ಕೊಟ್ಟವೆ ಅಂತ ಹೇಳಿಯಲ್ಲ, ಕೊಟ್ಟವೆ ಗಡ. ಈ ಕೊಟ್ಟವೆ ಗಡ ನ್ಯೂಸ್ನ ಹಿಡ್ಕೊಂಡು ಎಷ್ಟು ಜನ ಎಂತೆಲ್ಲ ಮಾಡಿಳು ಅಂತ ಹೇಳಿದ್ರೆ, ನಿನ್ನೆ ಬೊಳ್ಪಿಗೆ ಅಂದರೆ 26ನೇ ತಾರೀಕು ಬೊಳ್ಪಿಗೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟವೆ ಅಂತೇಳಿ ಫಸ್ಟ್ ಯಾರಿಗೆ ಗೊತ್ತು? ಅದು ಗೊತ್ತುಟ ಪಕ್ಷದ ರಾಜ್ಯಾಧ್ಯಕ್ಷರಿಗೆ ಗೊತ್ತಿತ್ತ, ಅಲ್ಲ ರಾಷ್ಟ್ರೀಯ ಅಧ್ಯಕ್ಷರಿಗೆ ಗೊತ್ತಿತ್ತ, ಪ್ರಧಾನಮಂತ್ರಿಗೆ ಗೊತ್ತಿತ್ತ, ಗೃಹಮಂತ್ರಿಗೆ ಗೊತ್ತಿತ್ತ, ಯಾರಿಗೆ ಗೊತ್ತಿತ್ತ ನಂಗೆ ಗೊತ್ತಿಲ್ಲ. ಆದರೆ ಗೊತ್ತಾದ ಮಾತ್ರ ಬೊಳ್ಪಿಗೆ ಇದ್ದಂಗೆ ಯಾರಿಗೆ ಅಂತ ಹೇಳಿದ್ರೆ, ಖಂಡಿತವಾಗ್ಲೂ ಕೂಡ ಪಬ್ಲಿಕ್ ಟಿವಿ ಹೇಳಿದಂತಹ ರೀತಿಯಲ್ಲಿ ಹೇಳಿದಂತಹ ದಿನಾಂಕದಂದರೆ ಮುಖ್ಯಮಂತ್ರಿಗಳ ರಾಜೀನಾಮೆಯು ಕೂಡ ನಿರ್ಣಯವನ್ನು ಕೂಡ ಅವರೇ ಸ್ವತಃ ಪ್ರಕಟಿಸಿದ್ದಾರೆ. ಪಬ್ಲಿಕ್ ಟಿವಿ ಓಕೆ. ಅದರಲ್ಲೂ ನಾನು ನ್ಯೂಸ್ ನೋಡೋಣ ಅಂತ ಹೇಳಿ ಬೊಳ್ಪಿಗೆದ್ದು ಟಿ ವಿ ಹಾಕಿದಂಗೆ ಯಡಿಯೂರಪ್ಪ ರಾಜೀನಾಮೆ ಕೊಟ್ಟವೆ ಗಡ ಅಂತೇಳಿ ನ್ಯೂಸ್ ಬರ್ತಾವುಟ್ಟು, ಯಡಿಯೂರಪ್ಪ ರಾಜೀನಾಮೆಗೆ ನಿರ್ಧಾರ ಅಂತೇಳಿ ನ್ಯೂಸ್ ಬರ್ತಾವುಟ್ಟು ಅಷ್ಟಕ್ಕನ್ನು ಪಬ್ಲಿಕ್ ಟಿ ವಿಲಿ ಆ್ಯಂಕರ್ ರಿಪೋರ್ಟರ್ಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾವುಟ್ಟು. ನಾ ಎಲ್ಲ ಕತೆನೆ, ಯಡಿಯೂರಪ್ಪ ರಾಜೀನಾಮೆ ಕೊಟ್ಟದಕ್ಕೆ ಪಬ್ಲಿಕ್ ಟಿ ವಿ ರಿಪೋರ್ಟರ್ಗೆ ಎಂತಕ್ಕೆ ಕಂಗ್ರ್ಯಾಚುಲೇಷನ್ಸ್ ಹೇಳುದು ಅಂತ ಕೇಳಿದ್ರೆ ಫಸ್ಟ್ ನ್ಯೂಸ್ ಬ್ರೇಕ್ ಮಾಡುದು ನ್ಯೂಸ್. ಮೊದಲನೇದಾಗಿ ಸುದ್ದಿಯನ್ನ ಮೊಟ್ಟ ಮೊದಲನೇದಾಗಿ ಕೊಟ್ಟಂತದ್ದೇ ನನ್ನ ಸಹೋದರಿ ರವೀಶ್. ಅದರಲ್ಲೂ ರಾಜೀನಾಮೆ ಕೊಟ್ಟಾದ ಮೇಲೆ ಪಬ್ಲಿಕ್ ಟಿ ವಿಲಿ ಎಂತದ್ದು ಅಂತ ಹೇಳಿದ್ರೆ ಕೆಲವೊಂದು ನ್ಯೂಸ್ಗೆ ಬಂದ. ಅದರಲ್ಲೂ ಭಾರಿ ಬೇಜಾರಿನ ಸಂಗತಿ ಎಂತಂತ ಹೇಳಿದ್ರೆ, ಯಡಿಯೂರಪ್ಪನ ಅಭಿಮಾನಿ ಒಬ್ಬ ಆತ್ಮಹತ್ಯೆ ಮಾಡಿಕೊಂಡ. ಭಾರಿ ಬೇಜಾರಿನ ಸಂಗತಿ ಅದು. ಹಂಗೆ ಮಾಡಿಕೊಂಡಿಗೆ ಬತ್ತು ಅಭಿಮಾನ ಇರೋಕು, ಆ ಥರ ಅಭಿಮಾನ ಇರಕ್ಕೆ ಬತ್ತು ಜೀವ ಕೊಡುವಷ್ಟು. ಯಾಕೆಂತೇಳಿದ್ರೆ ನಮ್ಮ ಕುಟುಂಬದವ್ರು ಸಹೋಳಲ್ಲ ನಮ್ಮ ನಂಬಿಕೊಂಡು. ಸೊ ಆ ಥರ ಎಲ್ಲ ಮಾಡಿಕೆ ಬತ್ತು, ಅದಕ್ಕೆ ಯಡಿಯೂರಪ್ಪ ನಾವು ಕೂಡ ಸಂತಾಪ ಸೂಚಿಸೋಳು. ಅವಕ್ಕೆ ಭಾರಿ ಬೇಜಾರಾಗ್ಬಿಟ್ಟು ಅವ್ರು ಕೂಡ ಟ್ವೀಟ್ ಮಾಡೋಳು, ಫೇಸ್ಬುಕ್ಲಿ ಪೋಸ್ಟ್ ಸಮೇತ ಹಾಕ್ಯೋಳು. ಆದರೆ ಈ ನ್ಯೂಸ್ ಚಾನಲ್ ಓಕೆ ಒಂದು ಕಾಂಪಿಟೇಷನ್ ಉಂಟಲ್ಲ, ನಮ್ಮಲ್ಲೇ ಫಸ್ಟ್ ಬರೋಕು, ನಾವೇ ಫಸ್ಟ್ ಮಾಡೋಕು ಅಂತೇಳಿ ಹಂಗೆ ನ್ಯೂಸ್ ಹಾಕಿಗೆ ಹೋಗಿ ಮಾಡ್ದ ಎಡವಟ್ಟೆ ಅಂತ ಗೊತ್ತುಟ. ಪಾಪ, ನಿನ್ನೆ ರಾಜೀನಾಮೆ ಕೊಟ್ಟ ಮುಖ್ಯಮಂತ್ರಿನ ಇಂದು ಹಿಂಗೆ ನ್ಯೂಸ್ ಹಾಕಿಬಿಟ್ಟು. ಇದು ಹೆಂಗಾತು ಅಂತ ಹೇಳಿದ್ರೆ, ಈ ಊರು ಕಡೆ ಕೆಲವೊಂದು ಗಾಸಿಪ್ಗೆ ಇದ್ದವೆ, ಅದು ಗೂಡೆಗಳ ಬಗ್ಗೆ ಹೆಚ್ಚಾಗಿ ಗಾಸಿಪ್ಗೆ ಬಂದವೆ. ಅದು ಆಂಟಿಗಳ ಕೆಬಿಗೆ ಬೀತು ತೇಳ್ರೆ ಅದು ಕೆಲವು ಗೂಡೆಗಳ ಬಗ್ಗೆ ಗಾಸಿಪ್ಗೆ ಇದ್ದವೆ. ಈ ಊರು ಕಡೆ ಕಾಮನ್ ಗೂಡೆಗಳ ಬಗ್ಗೆ ಗಾಸಿಪ್ ಹಬ್ಬಿಸುದು, ಇಲ್ಲರ ಹೈದೆಂಗಳ ಬಗ್ಗೆ ಗಾಸಿಪ್ ಹಬ್ಬಿಸುದು, ಆಂಟಿಗಳ ಕೆಲಸದ್ದು ಬಾರಿ ಲೈಕ್ ಮಾಡೋರು ಗಾಸಿಪ್ ಹಬ್ಬಿಸುದರಲ್ಲಿ. ಕೆಲವು ಅಂಕಲ್ಗೆ ಕೂಡ ಶಾಮೀಲಾಗಿದ್ದಾವೆ ಅವರ ಕೂಡ. ನಾವು ಬರೀ ಆಂಟಿಗಳ ಮಾತ್ರ ದೂರದಲ್ಲ, ಅಂಕಲ್ಗೆ ಕೂಡ ಶಾಮೀಲಾಗಿದ್ದಾವೆ ಗಾಸಿಪ್ ಹಬ್ಬಿಸುದರಲ್ಲಿ. ಆದರೆ ಆ ಗಾಸಿಪ್ ಹಬ್ಬಿಸುದರಲ್ಲಿ ಕಾಂಪಿಟೇಷನ್ ಇದ್ದದೆ ಹೆಂಗೆ ಅಂತೇಳಿದ್ರೆ, ಇದರ ನಾ ಎಲ್ಲವಕ್ಕೂ ಫಸ್ಟ್ ಕೇಳೋಕು, ತೆಗೆದು ಫೋನ್ ಹಚ್ಚಾತು ಎಲ್ಲವಕ್ಕೂ. ಹಿಂಗೆ ವಿಷಯ ಗೊತ್ತುಟ, ಹಿಂಗೆ ಗಡ ವಿಷಯ ಗೊತ್ತುಟ, ಹಿಂಗೆ ಗಡ. ಅದು ಗಡ 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 ಅಂತೇಳಿ ನಾಲ್ಕು ಮನೆಗೆ ಹೋಗಿ ಬಂದಾಗ ನಾ ವಿಷಯನೇ ಚೇಂಜ್ ಆಗಿದ್ದದೆ. ಯಾವುದೋ ವಿಷಯನ ಹೆಂಗೋ ಹಬ್ಬಿಸಿ ಬಿಟ್ಟಿದ್ದಾವೆ. ಹಂಗಿದ್ದು ನಮ್ಮಲ್ಲೇ ಫಸ್ಟ್ ಹಾಕೋಕು, ನಮ್ಮಲ್ಲೇ ಫಸ್ಟ್ ಹಾಕೋಕು ಅಂತೇಳಿ ಮಾಡುವ ಮಿಸ್ಟೇಕ್ಲಿ ಎಂತೆಂಥದ್ದು ನ್ಯೂಸ್ ಹಾಕಿ ಬಿಟ್ಟವೆ. ಸೊ ಅದಕ್ಕಾಗಿ ಇಂದು ನಾ ಮಾತಾಡಿಗೆ ಹೊರಟದ್ದು ಈ ನಮ್ಮಲ್ಲೇ ಮೊದಲೇ ಆಗುವಂಥ ಕೆಲವೊಂದು ತಟಪಟಗಳ ಬಗ್ಗೆ. ಓಕೆ, ಅದು ಬಿಡಿ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟವೆ ಅಂತ ಹೇಳಿ ಪಬ್ಲಿಕ್ ಟಿ ವಿಗೆ ಫಸ್ಟ್ ಗೊತ್ತದ್ದು, ಅವೇ ನಮ್ಮಲ್ಲಿ ಮೊದಲು ನ್ಯೂಸ್ ಹಾಕಿದ್ದು, ಅದಕ್ಕೆ ಕಂಗ್ರಾಚುಲೇಷನ್ಸ್ ಬೇರೆ ಹೇಳಿಕೊಂಡು. ಆದರೆ ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಿಕೆ ಮೇನ್ ರೀಸನ್ ಎಂತ ಗೊತ್ತುಟ? ವಯಸ್ಸಾತಲ್ಲ, ಹೈಕಮಾಂಡ್ ಹೇಳ್ದ ಅಂತೇಳಿ ಅಲ್ಲ, ಯಾವ ರೀಸನ್ ಕೊಡಲ್ಲ. ಯಡಿಯೂರಪ್ಪನವ್ರು ರಾಜೀನಾಮೆ ಕೊಡಿಕೆ ಕಾರಣನೇ ಪವರ್ ಟಿವಿ. ಅವೇ ಹಾಕೊಳ್ಳ ನೋಡಿ ನ್ಯೂಸ್, ಯಡಿಯೂರಪ್ಪನವರು ರಾಜೀನಾಮೆ ಕೊಡಲು ಕಾರಣ ಪವರ್ ಟಿವಿ. ಅಲ್ಲ, ಇದರ ಪೂರ ಯಡಿಯೂರಪ್ಪನವೇ ಕುದ್ದುಕೊಂಡು ನ್ಯೂಸ್ ನೋಡ್ರೆ ಹೆಂಗಾದ್ರು ಅವರ ಮನಸ್ಸಲ್ಲಿ ನಿನ್ಸಲ್ಲ. ಅಲ್ಲ ಮರಯ್ಯ, ನಾ ಒಂದು ರಾಜೀನಾಮೆ ಕೊಟ್ಟೆ, ಇಷ್ಟು ಜನ ಹಿಂಗೆಲ್ಲ ಹೇಳ್ತಾಳ, ಇದೊಂದು ನ್ಯೂಸ್ನ ಹಿಡ್ಕೊಂಡು ಇವು ಪೂರ ಹೆಂಗೆಂಗೋ ಇವಕ್ಕೆ ಬೇಕಾದಂಗೆ ರುಬ್ಬುತ್ತೋಳಲ್ಲ. ಇದು ಹೆಂಗಾತಂತ ಹೇಳಿದ್ರೆ, ಹಂದಿ ಮಾಂಸ ತಂದದ್ದು ಯಾರೋ, ಮಸಾಲೆ ಕಡ್ದದ್ದು ಯಾರೋ, ಅದರ ಬುತ್ತಿ ಪಾತ್ರೆಯಲ್ಲಿ ಹಾಕಿ ತಗೊಂಡೋಗಿ ಕೊಟ್ಟಮ್ಮ ಹೇಳ್ದು ಹಂದಿ ಮಾಂಸ ನಾ ಮಾಡ್ದು ಹಂದಿ ಮಾಂಸ ನಾ ಮಾಡ್ದು ಅಂತ ಹಂಗಾತಿದ್ದು ಕತೆ.
ಇನ್ನು ಯಡಿಯೂರಪ್ಪನವ್ರು ರಾಜೀನಾಮೆ ಕೊಟ್ಟಾದ ಮೇಲೆ ಭಾಷಣ ಎಲ್ಲ ಇತ್ತು, ಆ ಒಂದು ಭಾವುಕರಾಗಿ ಒಂದು ಭಾಷಣ ಮಾಡ್ದೋ, ಭಾಷಣ ಮಾಡ್ಕೊಂಡು ನಾವು ಕೆಲವೊಂದು ವಿಷಯಗಳು ಹೇಳ್ಕೊಂಡು ಹೆಂಗೆಂಗಾತು, ಇಷ್ಟು ಸಲ ಮುಖ್ಯಮಂತ್ರಿ ಆದೆ, ಒಂದು ಸಲ 5 ವರ್ಷ ಕಂಪ್ಲೀಟ್ ಮಾಡಿಕಾತ್ಲೆ, ಅದೊಂದು ಭಾರಿ ಬೇಜಾರಿನ ಸಂಗತಿನೂ ಹೌದು. ಯಾಕೆ ಅಂತ ಹೇಳಿದ್ರೆ ಇಷ್ಟು ಸಲ ಮುಖ್ಯಮಂತ್ರಿ ಆದರೂ ಒಂದು ಸಲ ಕೂಡ ಅವಕ್ಕೆ ಟರ್ಮ್ ಕಂಪ್ಲೀಟ್ ಮಾಡಿಕೆ ಆತ್ಲೆ ಅಂತ ಹೇಳುವಂಥದ್ದು ಬೇಜಾರಿನ ಸಂಗತಿ. ಅಭಿಮಾನಿಗಳಿಗೂ ಕೂಡ ಅದರ ಬೇಜಾರು ಉಂಟು. ಆದರೆ ಅವು ಭಾರಿ ಕಷ್ಟ ಬಂದ ಪಕ್ಷಗಳ ಕಟ್ಟೋಳ, ನಿಜವಾಗಿ ಯಡಿಯೂರಪ್ಪ ಒಂದು ಒಳ್ಳೆ ಲೀಡರ್ ಕೂಡ ಹೌದು, ಅವು ಮೂಲೆ ಮೂಲೆ ಸುತ್ತೋಳ. ಆದರೆ ಈ ಅಕ್ಕನ ಟಿವಿ ಅವು ಇದು ನಮ್ಮಲ್ಲೇ ಮೊದಲು ಹೋಗುತ್ತೆ ಹೇಳಿ ಟೈಪ್ ಮಾಡು ಅರ್ಜೆಂಟ್ಲಿ ಕೊಟ್ಟ ನ್ಯೂಸ್ ಎಂತಂತ ಹೇಳಿದ್ರೆ ಅದರ ಬಾಯಿಲಿ ಹೇಳಿಕೆ ನನಗೆ ನಾಚಿಗೆ ಇದೆ ನೋಡಿ. ಇದರ ಅರ್ಥ ಮಾಡಿಕೊಂಡು ಹಿಂಗೆಲ್ಲ ಅರ್ಥ ಮಾಡಿಕೊಂಡು ಇದು ಕೂಡ ಅಷ್ಟೇ ಅರ್ಜೆಂಟ್ ಟೈಪ್ ಮಾಡುದು ನಮ್ಮಲ್ಲೇ ಫಸ್ಟ್ ಹೋಗುತ್ತೇಳಿ ಹಿಂಗಾಗಿ ಬಿಟ್ಟದೆ. ಇಷ್ಟೆಲ್ಲ ಹಾಕನ ಮುಂದಿನ ಮುಖ್ಯಮಂತ್ರಿ ಯಾರು ಅಂತೇಳಿ ಒಂದು ಚರ್ಚೆ ಶುರುವಾತು. ಮುಂದಿನ ಮುಖ್ಯಮಂತ್ರಿ ಯಾರು ಅಂತೇಳಿ ಚರ್ಚೆ ಶುರುವಾಕನ ಬಿ ಎಲ್ ಸಂತೋಷ್ ಅವರ ಹೆಸರು ಬಂತು, ಬಸವರಾಜ ಬೊಮ್ಮಾಯಿ ಅವರ ಹೆಸರು ಬಂತು, ಅರವಿಂದ ಬೆಲ್ಲದವರ ಹೆಸರು ಬಂತು, ಅದರಲ್ಲಿ ನಮ್ಮ ಸಂಸದರು ನಳಿನ್ ಕುಮಾರ್ ಕಟೀಲ್ ಅವರ ಹೆಸರನ್ನು ಬಂತು. ಇವು ಮುಖ್ಯಮಂತ್ರಿ ಆದವೆ ಅಂತೇಳಿ ವಾಟ್ಸ್ಆ್ಯಪ್ಲಿ ನ್ಯೂಸ್ ಬಂತು, ಎಲ್ಲ ಕಡೆ ನ್ಯೂಸ್ ಹಬ್ಬಿತ್ತು ನಳಿನ್ ಕುಮಾರ್ ಕಟೀಲ್ ಮುಂದಿನ ಮುಖ್ಯಮಂತ್ರಿ ಆದವೆ ಗಡ ಅಂತೇಳಿ. ಅದಕ್ಕೆ ಸರಿಯಾಗಿ ಎಂತ ಹೇಳಿದ್ರೆ ಅವು ಮನೆಗೆ ಬಂದು ದೈವ ದೇವರುಗಳಿಗೆ ಕೈ ಮುಗ್ದವು, ಡೆಲ್ಲಿಗೆ ಹೋಗೋಳು, ಅಲ್ಲಿಗೆ ಮುಗ್ದು ನಳಿನ್ ಕುಮಾರ್ ಕಟೀಲ್ ಫಿಕ್ಸ್ ಗಡ, CM ಫಿಕ್ಸ್ ಗಡ, ಈ ಸಲ ಕಟೀಲ್ ಗ್ಯಾರಂಟಿ, ಈ ಸಲ ಪುತ್ತೂರಿಂದ CM ಆದವೆ, ಈ ಸಲ ನಮ್ಮ ಸುಳ್ಯದವು CM ಆದವೆ, ಈ ಸಲ ನಮ್ಮ ದಕ್ಷಿಣ ಕನ್ನಡ ಸಂಸದರು CM ಆದವೆ, ಎಲ್ಲ ಕಡೆ ನ್ಯೂಸ್ ವಾಟ್ಸ್ಆ್ಯಪ್ಲಿ ಸ್ಟೇಟಸ್ ಹಾಕಿದ. ಅದರಲ್ಲೂ ಎಲ್ಲಕ್ಕೂ ಆಶ್ಚರ್ಯ ಅಂತ ಹೇಳಿದ್ರೆ ಅವು ಡೆಲ್ಲಿಗೆ ಹೋಗೋಳು ಅಂತ. ಡೆಲ್ಲಿಗೆ ಹೋಗೋರು ಎಂತ ಮಾಡೋಕು, ಡೆಲ್ಲಿಲಿ ಹೋಗೋರು ಅರ್ಜೆಂಟ್, ಡೆಲ್ಲಿಗೆ ಹೋಗೋರು ಕಾರ್ಲಿ ಹೋಗ್ಯದೆ, ಬೈಕ್ಲಿ ಹೋಗ್ಯದೆ, ಇಲ್ಲೇ ಬಸ್ಸಲ್ಲಿ ಹೋಗ್ಯದೆ, ಇಲ್ಲೇ ಟ್ರೈನ್ಲಿ ಹೋಗ್ಯದೆ, ಅರ್ಜೆಂಟಿಗೆ ಇಲ್ಲೇ ಫ್ಲೈಟಲ್ಲಿ ಹೋಗು, ಫ್ಲೈಟಿಗೆ ಹೋಗು ಅಂತ ಹೇಳಿದ್ರೆ ಎಲ್ಲಿ ಹೋಗು, ಏರ್ಪೋರ್ಟಿಗೆ ಹೋಗು, ಎಲ್ಲಕ್ಕೂ ಗೊತ್ತಿರೋ ಕಾಮನ್ ಸಂಗತಿ ಅದು. ಏರ್ಪೋರ್ಟಿಗೆ ಹೋಗಿ ಫ್ಲೈಟಿಗೆ ಹೋಗು ಅಂತೇಳಿ ಸುವರ್ಣ ನ್ಯೂಸ್ ಹಾಕು, ಅದೊಂದು ನ್ಯೂಸ್ ಸಿಕ್ಕಿದ್ದು ಕಟೀಲು ಡೆಲ್ಲಿಗೆ ಹೋಗೋಳು ಅಂತೇಳಿ ಹಾಕಿದ. ಏರ್ಪೋರ್ಟ್ನಿಂದಲೇ ವಿಮಾನದಲ್ಲಿ ತೆರಳಿದ ಕಟೀಲು ಅಲ್ಲ, ಏರ್ಪೋರ್ಟಿಂದ ವಿಮಾನದಲ್ಲಿ ಹೋಗದೆ ಮತ್ತೆಂತ ನವಮಂಗಳೂರು ಬಂದರಿಂದ ವಿಮಾನದಲ್ಲಿ ಹೋಗ್ಯಾರ, ಅಲ್ಲ ಸ್ಟೇಟ್ ಬ್ಯಾಂಕ್ ಬಸ್ ಸ್ಟ್ಯಾಂಡಿಂದ ವಿಮಾನದಲ್ಲಿ ಹೋಗ್ಯಾರ, ಇಲ್ಲರೆ ನಮ್ಮ ಮಂಗಳೂರಿನ 45 ನಂಬರ್ ಬಸ್ಸಲ್ಲಿ ಡೆಲ್ಲಿಗೆ ಹೋಗ್ಯಾದನ್ನು, ಅಲ್ಲ ನಮ್ಮ ಪಂಪಲ್ಲಿಂದ ವಿಮಾನದಲ್ಲಿ ಹೋಗ್ಯಾದನ್ನು, ಇಲ್ಲ ಏರ್ಪೋರ್ಟಿಂದನೇ ಹೋಗ್ತು. ಈ ನ್ಯೂಸನ್ನು ಏನಾದ್ರು ನಳಿನ್ ಕುಮಾರ್ ಕಟೀಲ್ ಅವ್ರು ನೋಡಿದ್ರೆ ಅವಕ್ಕೆ ಹೆಂಗಾಗಿರ್ದು, ಅವು ಮನಸ್ಸಲ್ಲಿ ಹೇಳಿರುವ ಹತ್ತು ಮಾರೆ ಏರ್ಪೋರ್ಟ್ ಹಿಡಿದು ವಿಮಾನ ಅಡುಪೋವಂತೆ ಬುಕ್ಕು ಒಲ್ಪಡ್ದು ವಿಮಾನ ಅಡುಪೋಡು ಸಮುದ್ರ ಅಡ್ಡ ವಿಮಾನ ಅಡುಪೋರಾಪುಂಡ. ಇಷ್ಟೆಲ್ಲ ಬೆಳವಣಿಗೆ ಆದ ಮೇಲೆ ನ್ಯೂಸ್ ಚಾನೆಲ್ಗಳಲ್ಲಿ ಡಿಸ್ಕಸ್ ಆಗ್ತಿದ್ದು ಮುಂದಿನ ಮುಖ್ಯಮಂತ್ರಿ ಯಾರಾದವೆ, ಮುಂದಿನ ಮುಖ್ಯಮಂತ್ರಿ ಯಾರಾದವೆ ಅಂಥೇಳಿ. ಅದರ ನಾವು ಫೇಸ್ಬುಕ್ಲಿ ಸ್ಕ್ರೋಲ್ ಮಾಡ್ಕೊಂಡಿರ್ಕನ TV9 ಪೇಜಲ್ಲಿ ಬಂತು, ಕರ್ನಾಟಕದವರೇ ಮುಂದಿನ CM ಆಗ್ತಾರೆ. ಅಲ್ಲ, ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಕರ್ನಾಟಕದವಾಗದೆ ಮತ್ತೆಂತ ಆಂಧ್ರ ಪ್ರದೇಶದ ವಾಕ್ಯ ಇದನ್ನು, ಅಲ್ಲ ಉತ್ತರ ಪ್ರದೇಶದ ವಾಕ್ಯ ಇದನ್ನು, ಇಲ್ಲ ಕೋಲ್ಕತ್ತಾ ಬೆಂಗಲ್ನ ವಾಕ್ಯ ಇದನ್ನು. ಇದರ ಅರ್ಥ ಹೆಂಗೆ ಬಂದಂತ ಹೇಳಿದ್ರೆ, ಸಂಡೆ ಆದಿತ್ಯವಾರ ಕೋಳಿಲಿ ಚಿಲ್ಲಿ ಚಿಕನ್ ಮಾಡ್ದಂಗೆ, ಕೋಳಿ ಮಾಂಸಲ್ಲಿ ಚಿಕನ್ ಕಬಾಬ್ ಮಾಡ್ದಂಗೆ, ಚಹಾ ಪುಡಿಯಿಂದನೇ ಚಹಾ ಮಾಡೋಕ್ಕು ಅಂತ ಹೇಳ್ದಂಗೆ, ಕಾಫಿ ಹುಡಿಯಿಂದನೇ ಕಾಫಿ ಮಾಡೋಕ್ಕು ಅಂತ ಹೇಳ್ದಂಗೆ, ಹಂದಿ ಮಾಂಸದ ಪೋರ್ಕ್ ಕರಿ ಮಾಡ್ದಂಗೆ, ಹಂದಿ ಮಾಂಸದ ಪೋರ್ಕ್ ಚಿಲ್ಲಿ ಮಾಡ್ದಂಗೆ, ಹಂದಿ ಮಾಂಸದ ಪೋರ್ಕ್ ಚುಡಲ್ಸ್ ಮಾಡ್ದಂಗೆ, ಅಲ್ಲ ಕರ್ನಾಟಕದವೇ ಮುಂದಿನ CM ಹಾಕು, ಅದರಲ್ಲಿ ವಿಶೇಷ ಎಂತುಂಟು, ಅದನ್ನು ನ್ಯೂಸು, ಕರ್ನಾಟಕದವರೇ ಮುಂದಿನ ಮುಖ್ಯಮಂತ್ರಿ ಆಗ್ತಾರೆ ನಳಿನ್ ಕುಮಾರ್ ಕಟೀಲ್ ಅವರ. ಇದು ಹೆಂಗಾತ ಅಂತ ಹೇಳಿದ್ರೆ, ಒಂದು ಮಾತುಟ್ಟು ಅವಸರವೇ ಅಪಘಾತಕ್ಕೆ ಕಾರಣ ಅಂತೇಳಿ. ಇದು ಅವಸರವೇ ಅಪಘಾತಕ್ಕೆ ಕಾರಣ ಅಲ್ಲ, ಇದು ಮಾಧ್ಯಮದವರ ಅವಸರವೇ ಕಂಟೆಂಟ್ ಕ್ರಿಯೇಟರ್ಗಳ ಕಂಟೆಂಟ್ಗಳಿಗೆ ಕಾರಣ.